ಅಟ್ರಿಮೇಟ್ ಪ್ಲಾಂಟ್ ಸೈನ್ಸ್ ಪ್ರಸ್ತುತಪಡಿಸುತ್ತಿದೆ ಸಸ್ಯದಿಂದ ಸೌಂದರ್ಯ ಹಾಯ್ ಹಲೋ ನಮಸ್ಕಾರ ಸಸ್ಯ ವಿಜ್ಞಾನ ಅಂದ್ರೆ ಪ್ಲಾಂಟ್ ಸೈನ್ಸ್ ನ ವಿಸ್ಮಯವನ್ನು ಬಳಸಿ ಔಷಧಿ ಉತ್ಪನ್ನಗಳನ್ನು ತಯಾರಿಸುತ್ತಿರುವ ಅಟ್ರಿಮೇಟ್ ಸಂಸ್ಥೆಯ ಸಸ್ಯದಿಂದ ಸೌಂದರ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಎಳೆನೀರಿನ ಕಾರ್ಯವಿಧಾನ ಬಳಸಿ ತಯಾರಿಸಿದ ಹ್ಯಾಂಡ್ ವಾಶ್ ಬಗ್ಗೆ ಸಿಟ್ರಸ್ ಫ್ರೂಟ್ ಬಗ್ಗೆ ಸಿಟ್ರಸ್ ಫ್ರೂಟ್ಸ್ ನಲ್ಲಿರೋ ವಿಸ್ಮಯವನ್ನ ಬಳಸಿ ತಯಾರಿಸಿದ ಪ್ಲಾಂಟ್ ಸೈನ್ಸ್ ನ ಆಂಟಿ ಮೈಕ್ರೋಬಿಯಲ್ ಫೇಸ್ ವಾಶ್ ಬಗ್ಗೆ ತಲೆಯ ಹೊಟ್ಟನ್ನ ನಿರ್ಮೂಲ ಮಾಡಲು ತಯಾರಿಸಿರುವ ಪ್ಲಾಂಟ್ ಸೈನ್ಸ್ ನ ಆಂಟಿ ಡ್ಯಾಂಡ್ರಫ್ ಶಾಂಪೂ ಬಗ್ಗೆ ಶಾಂಪೂ ಮತ್ತೆ ಕಂಡೀಷನರ್ ಆಗಿ ಕೆಲಸ ಮಾಡುವ ಪ್ಲಾಂಟ್ ಸೈನ್ಸ್ ನ ಆಂಟಿ ಮೈಕ್ರೋಬಿಯಲ್ ಶಾಂಪೂ ಬಗ್ಗೆ ಚರ್ಮದ ತಾರುಣ್ಯವನ್ನು ಕಾಪಾಡಿಕೊಳ್ಳಲು ತಯಾರಿಸಿರುವ ಪ್ಲಾಂಟ್ ಸೈನ್ಸ್ ನ ಆಂಟಿ ಏಜಿಂಗ್ ಕ್ರೀಮ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ರಿ ಕಳೆದ ಸಂಚಿಕೆಗಳನ್ನು ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೇಗಪ್ಪ ನೋಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಚಿಂತೆ ಮಾಡಬೇಡಿ ಕಳೆದ ಕಂತುಗಳನ್ನು ಹೇಗೆ ನೋಡಬಹುದು ಅನ್ನೋದನ್ನ ನಾನು ಈಗಾಗಲೇ ನಿಮಗೆ ಹೇಳಿದಿನಿ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೆಬ್ಸೈಟ್ ಗೆ ಲಾಗಿನ್ ಮಾಡಿ ಅದು ಆಗಲಿಲ್ವಾ 9845077666 ಗೆ ವಾಟ್ಸ್ಆಪ್ ಮಾಡಿ ಅಥವಾ 0804112377 ಗೆ ಕಾಲ್ ಮಾಡಿ ನೀವು ಮಿಸ್ ಮಾಡ್ಕೊಂಡಿರೋ ಎಲ್ಲಾ ಕಂತುಗಳನ್ನು ಪುನಃ ನೋಡಬಹುದು ಬನ್ನಿ ಈ ಕಂತಿನ ಕಡೆ ಗಮನ ಹರಿಸೋಣ ಅದಕ್ಕಿಂತ ಮುಂಚೆ ನಾನು ಗಮನಿಸಿದ ಕೆಲವು ವಿಚಾರಗಳಿವೆ ಅದನ್ನ ನಾನು ನಿಮ್ಮತ್ರ ಶೇರ್ ಮಾಡ್ಕೊಳ್ತೀನಿ ನಾವು ಸಾಮಾನ್ಯವಾಗಿ ನಾವಿರೋ ಪರಿಸರಕ್ಕೆ ಹೊಂದಿಕೊಳ್ಳಿಬಿಡ್ತೀವಿ ಅಲ್ಲಿರೋ ಅಭ್ಯಾಸಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಳವಡಿಸ್ಕೊಂಡ್ಬಿಡ್ತೀವಿ ಈ ವಿಷಯಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಇದೆ ಹೇಳಾ ಕ್ರಿಕೆಟ್ ನೋಡೋ ಕ್ರಿಕೆಟ್ ಪ್ರೇಮಿಗಳು ಎಲ್ಲಂದ್ರಲ್ಲಿ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಮಾಡ್ತಿರ್ತಾರೆ ನಾವು ಟಿವಿಲೋ ರೇಡಿಯೋಲೋ ಕೇಳಿದ ಹಾಡುಗಳನ್ನು ಅವಾಗವಾಗ ಗುನುಕ್ತೀವಿ ಯಾವುದೋ ಸಮಾರಂಭದಲ್ಲಿ ಇಷ್ಟ ಆದ ಆಚರಣೆಯನ್ನ ಮನೆಯಲ್ಲೂ ಕೂಡ ಫಾಲೋ ಮಾಡ್ತೀವಿ ಎಲ್ಲೋ ಯಾರೋ ಧರಿಸಿದ ಉಡುಪುಗಳು ಇಷ್ಟ ಆದ್ರೆ ಅದನ್ನ ಅವಾಗವಾಗ ನಾವು ಕೂಡ ಡ್ರೆಸ್ ಅಪ್ ಮಾಡ್ತೀವಿ ಅಕ್ಕಪಕ್ಕ ಯಾರಾದರೂ ಬುಕ್ಸ್ ಓದ್ತಿದ್ರೆ ನಾವು ಕೂಡ ಪೇಪರೋ ಬುಕ್ಸೋ ಹಿಡ್ಕೊಂಡು ಕೂತ್ಕೋತೀವಿ ನಿಜ ತಾನೆ ಅಟ್ರಿಮೇಟ್ ಪ್ಲಾಂಟ್ ಸೈನ್ಸ್ ನ ವಿಸ್ಮಯಗಳನ್ನ ನೋಡಿ ನಾನು ಕೂಡ ಕೆಲವು ಅನ್ವೇಷಣೆಗಳನ್ನ ಮಾಡಿದ್ದೀನಿ ಏನು ಅಂತ ಕೇಳಿದ್ರ ಬನ್ನಿ ತೋರಿಸ್ತೀನಿ ಇದು ಬರ್ಲ್ಯಾಂಡಿರಾ ಲಿಟಾರಾ ಅನ್ನೋ ಒಂದು ಹೂ ಈ ಹೂವನ್ನ ಚಾಕ್ಲೇಟ್ ಹೂ ಅಂತಾನೂ ಕರೀತಾರೆ ಈ ಹೂವು ರಾತ್ರಿ ಹೊತ್ತು ಮಾತ್ರ ಅರಳತ್ತೆ ಹಾಗೆ ಅರಳಿದ ಈ ಹೂ ಬೆಳಗಿನ ತನಕ ಚಾಕ್ಲೇಟ್ ಪರಿಮಳನೇ ಬೀರ್ತಾ ಇರುತ್ತೆ ಇದು ಮಿರಾಬಿಲೀಸ್ ಜಲಪ ಅನ್ನೋ ಒಂದು ಹೂ ಇದನ್ನ 4 ಓ ಕ್ಲಾಕ್ ಹೂ ಅಂತಾನೂ ಕರೀತಾರೆ ಇದು ಪ್ರತಿದಿನ ಮಧ್ಯಾಹ್ನ ಅರಳತ್ತೆ ಇದು ಯೂಕಲಿಪ್ಟಸ್ ಡಿಗ್ಲುಪಾ ಅನ್ನೋ ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾದಲ್ಲಿ ಬೆಳೆಯೋ ನೀಲಗಿರಿ ಜಾತಿ ಮರ ಇದರ ತೊಗಟೆಯಲ್ಲಿ 7 ಬಣ್ಣಗಳಿರುತ್ತೆ ಇನ್ನಿದು ಅಮಾಫಫಾಲಸ್ ಟೈಟಾನಿಯಂ ಅನ್ನೋ ಒಂದು ಹೂ ಇದರ ಗಾತ್ರ ಬೃಹತ್ ಆಗಿರುತ್ತೆ ಇದು 40 ವರ್ಷಕ್ಕೆ ಒಂದು ಸಾರಿ ಅರಳತ್ತೆ ಇದು ದಾಸವಾಳ ಅನ್ಕೊಂಡ್ರ ಖಂಡಿತವಾಗ್ಲೂ ಅಲ್ಲ ಇದು ಹಿಬಿಸ್ಕಸ್ ಮ್ಯುಚಾಬಿಲಿಸ್ ಅನ್ನೋ ದಾಸವಾಳ ಜಾತಿಯ ಹೂ ಇದು ಬೆಳಗ್ಗೆ ಬಿಳಿ ಬಣ್ಣದಲ್ಲಿರುತ್ತೆ ಮಧ್ಯಾಹ್ನ ಗುಲಾಬಿ ಅಂದ್ರೆ ಪಿಂಕ್ ಬಣ್ಣದಲ್ಲಿರುತ್ತೆ ಸಂಜೆ ಕೆಂಪು ಬಣ್ಣವಾಗುತ್ತೆ ಇನ್ನು ಈ ಮರ ನೋಡಿ ನಮ್ಮ ಫುಟ್ಪಾತ್ ಗಳ ಮೇಲೆ ಬೆಳೆದಿರುತ್ತಲ್ಲ ಅದು ಇದನ್ನ ಸ್ಪಾತೋಡಿಯಾ ಅಂತ ಕರೀತಾರೆ ಕಾಯಿಗಳ ಗೊಂಚಲಿರುತ್ತೆ ಆ ಕಾಯಿನ ಹಿಸ್ಕಿದ್ರೆ ಪಿಚ್ಕಾರಿ ತರ ನೀರ್ ಹಾರುತ್ತಲ್ಲ ಅದೇ ಇದರಲ್ಲಿ 2 ಬಣ್ಣದ ಹೂಗಳಿರುತ್ತೆ ಬೆಳಗ್ಗೆ ಹಳದಿ ಬಣ್ಣದಲ್ಲಿರುತ್ತೆ ಸಂಜೆಗೆ ಕೆಂಪಾಗುತ್ತೆ ಸೃಷ್ಟಿ ಎಷ್ಟು ವಿಸ್ಮಯಕಾರಿ ಅಲ್ವಾ ವೀಕ್ಷಕರೇ ನೀವು ನಮ್ಮ ವೆಬ್ಸೈಟ್ ಲಾಗಿನ್ ಆಗಿ ನೋಡಿ ಲೆಕ್ಕವಿಲ್ಲದಷ್ಟು ಸಸ್ಯ ರಾಶಿಯ ವಿಸ್ಮಯಗಳ ಬಗ್ಗೆ ತಿಳ್ಕೋಬಹುದು www.plantsense.in ಗೆ ಭೇಟಿ ಕೊಟ್ಟಾಗ ಹಲವಾರು ಸಸ್ಯರಾಶಿಯ ವಿಸ್ಮಯಗಳು ಅನಾವರಣಗೊಳ್ಳುತ್ತದೆ ಉದಾಹರಣೆಗೆ ನೋಡಿ ಬಣ್ಣ ಬಣ್ಣದ ಹೂಗಳು ಹೂವುಗಳ ವಿವಿಧ ಬಣ್ಣಗಳ ಹಿಂದೆ ಒಂದು ರಹಸ್ಯ ಅಡಗಿದೆ ಅಂತೋಸಯಾನಿನ್ ಮತ್ತು ಕೆರಾಟಿನಾಯ್ಡ್ ಎನ್ನುವ ಸೆಕೆಂಡರಿ ಮೆಟಾಬಲೈಟ್ಸ್ ನಿಂದ ಹೂವುಗಳಿಗೆ ಬಣ್ಣ ಬರುತ್ತದೆ ಅದಕ್ಕೆ ಕಾರಣ ಹಕ್ಕಿಗಳು ಮತ್ತು ಕೀಟಗಳನ್ನು ಆಕರ್ಷಿಸಲು ಹೂವುಗಳಲ್ಲಿ ಬಣ್ಣ ತರುತ್ತವೆ ಹೂವುಗಳು ನೋಟದಲ್ಲಿ ಬಣ್ಣ ಸ್ವಾದದಲ್ಲಿ ಮಕರಂದ ಇಟ್ಟುಕೊಂಡು ಹಕ್ಕಿ ಕೀಟಗಳನ್ನು ತಮ್ಮತ್ತ ಸೆಳೆಯುತ್ತವೆ ಇದರ ಮೂಲ ರಹಸ್ಯ ಸಂತಾನಾಭಿವೃದ್ಧಿ ಅದೇ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಗಮನಿಸಿ ನೋಡಿ ಸಸ್ಯಗಳಲ್ಲಿ ಹೂವಿನ ಸ್ಥಾನ ಸಸ್ಯದಿಂದ ಹೊರಚಾಚಿದಂತೆ ಇರುತ್ತದೆ ಹೂವಿನ ಒಂದೊಂದು ಬಣ್ಣವು ಒಂದೊಂದು ರೀತಿಯ ಕೀಟ ಹಾಗೂ ಹಕ್ಕಿಯನ್ನು
ಪ್ರಚೋದಿಸುತ್ತದೆ. ಕೆಲವು ಹೂಗಳಲ್ಲಿ ವಾಸನೆಯೂ ಸಹ ಬಣ್ಣ ಮತ್ತು ಮಕರಂದದ ಜೊತೆ ಸೇರಿಕೊಳ್ಳುತ್ತದೆ. ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳು ತಾಪವನ್ನು ಪ್ರೇರೇಪಿಸಿದರೆ ಬಿಳಿ ಮತ್ತು ನೀಲಿ ಹೂಗಳು ತಂಪಾದ ಭಾವನೆಯನ್ನು ಪ್ರೇರೇಪಿಸುತ್ತದೆ. ಸೂರ್ಯನ ಬೆಳಕು, ಪರಿಸರದ ಉಷ್ಣ ಮತ್ತು ಅಸಿಡಿಟಿಗೆ ಅನುಗುಣವಾಗಿ ಸಹ ಹೂಗಳ ಬಣ್ಣ ವ್ಯತ್ಯಾಸ ಆಗುತ್ತದೆ. ಎರಡನೆಯ ಉದಾಹರಣೆ ಬೀಜಗಳು. ಬೀಜಗಳು ಹಣ್ಣು ಮತ್ತು ಕಾಯಿಯಲ್ಲಿ ಇರುವ ತನಕ ಮೊಳಕೆ ಒಡೆಯುವುದಿಲ್ಲ. ಬೀಜಗಳ ಹೊರಗೆ ಸಾಮಾನ್ಯವಾಗಿ ಗಟ್ಟಿಯಾದ ಹೊಟ್ಟು ಅಥವಾ ಪದರ ಇರುತ್ತದೆ. ಈ ಪದರವು ಬೀಜದ ಬೀಜಾಂಶವನ್ನು ಮತ್ತು ಪೌಷ್ಟಿಕಾಂಶವನ್ನು ಸದಾ ಕಾಯುತ್ತದೆ. ಪರ್ಸ್ಪಿರೇಷನ್ ಎಂಬ ಕ್ರಿಯೆಯಿಂದ ಸಸ್ಯಗಳಲ್ಲಿನ ನೀರು ಆವಿಯಾದರೂ ಬೀಜಕ್ಕೆ ಹಾನಿಯಾಗುವುದಿಲ್ಲ. ಬೀಜದ ಮೇಲಿರುವ ಹೊರಪದರವು ನೀರಿನ ಅಂಶ ಸೋಕಿದಾಗ ಮಾತ್ರ ಮೃದುವಾಗಿ ಒಡೆದು ಬೀಜವನ್ನು ಮೊಳಕೆ ಒಡೆಯಲು ದಾರಿ ಮಾಡಿಕೊಡುತ್ತದೆ. ಬೀಜಗಳಿಗೆ ಮಣ್ಣಿನ ಪೌಷ್ಟಿಕಾಂಶವೂ ಸಹ ನೀರಿನಲ್ಲಿ ಕರಗುವಿಕೆಯ ಮೂಲಕವೇ ಸಿಗುತ್ತದೆ. ಹಣ್ಣು ಕಾಯಿಗಳ ಒಳಗಿರುವ ತಿರುಳಿನ ಅಂಶವು ಹುಳಿ, ಒಗರು, ಕಹಿ ಮತ್ತು ಸೇವನೆಗೆ ನಿಷಿದ್ಧ ಅಂಶಗಳನ್ನು ಬೀಜ ಬಲಿಯುವ ತನಕ ಇದ್ದು ಬೀಜವನ್ನು ಸಂರಕ್ಷಿಸುತ್ತದೆ. ಹಣ್ಣು ಅಥವಾ ಕಾಯಿ ಅವುಗಳ ನೈಜ ವಾಸನೆಯನ್ನು ಹೊಂದಿದೆ ಎಂದರೆ ಬೀಜವು ಬಲಿತಿದೆ, ಸೇವನೆಗೆ ಯೋಗ್ಯ ಎಂದೇ ಅರ್ಥ. ಆದರೂ ಹಣ್ಣು ಮತ್ತು ಕಾಯಿಗಳ ಒಳಗಿರುವ ತನಕ ಬೀಜಗಳು ಒಣಗುವುದಿಲ್ಲ. ಕಾಂಡಗಳು ಮತ್ತು ಎಲೆಗಳು ಸಾಮಾನ್ಯವಾಗಿ ಬಿಳಿ ಹಾಗೂ ತಿಳಿ ಹಳದಿ ಬಣ್ಣದಲ್ಲಿ ಇರುತ್ತದೆ. ತಿಳಿ ಬಣ್ಣಕ್ಕೆ ಕಾರಣ ಕ್ಲೋರೋಫಿಲ್ನ ಕೊರತೆ. ಎಲೆಗಳಲ್ಲಿನ ವರ್ಣದ್ರವ್ಯವು ಅವನ್ನು ಹಸಿರಾಗಿಸುತ್ತದೆ. ಕ್ಯೂಟಿಕಲ್ ಎನ್ನುವ ಪದರವು ಸಾಮಾನ್ಯವಾಗಿ ಬಹುತೇಕ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಇರುತ್ತದೆ. ಮೇಣದಂತ ಈ ಪದರವು ಎಲೆಗಳ ತೇವಾಂಶವು ಯಾವುದೇ ತಾಪದಿಂದ ಆವಿಯಾಗದ ಹಾಗೆ ಮತ್ತು ಘನವಾಗದ ಹಾಗೆ ಕಾಪಾಡುತ್ತದೆ. ಪೈನಾಪಲ್, ಪಪ್ಪಾಯ, ಸೀಬೆಹಣ್ಣು, ಸಪೋಟ, ಸೀತಾಫಲ, ಗೋಡಂಬಿ ಮೊದಲಾದವು ಭಾರತದ ಮೂಲ ಹಣ್ಣುಗಳಲ್ಲ. ಕಾಲಿಫ್ಲವರ್, ಟೊಮೆಟೊ, ಆಲೂಗಡ್ಡೆ, ಹಸಿರು ಮೆಣಸಿನಕಾಯಿ, ಕಬ್ಬು, ಕ್ಯಾರೆಟ್, ಬಟಾಣಿ, ಜೋಳ, ದೊಣ್ಣೆ ಮೆಣಸಿನಕಾಯಿ, ಬೆಂಡೆಕಾಯಿ, ಕಡಲೆಕಾಯಿ, ಮರಗೆಣಸು, ರಾಜ್ಮಾ ಮುಂತಾದವು ಭಾರತದ ಮೂಲ ತರಕಾರಿಗಳಲ್ಲ. ಇಂತಹ ನೂರಾರು ವಿಸ್ಮಯಗಳನ್ನು ತಿಳಿದುಕೊಳ್ಳಲು ಪ್ಲಾಂಟ್ ಸೈನ್ಸ್ನ ವೆಬ್ಸೈಟ್ ಸಹಕಾರಿಯಾಗಿದೆ. ವಿಸ್ಮಯಗಳು ಥಟ್ಟನೆ ಆಗುವಂತಹ ಘಟನೆಗಳಲ್ಲ, ಅದು ಹಂತ ಹಂತವಾಗಿ ಇವಲ್ಯೂಷನ್ನಲ್ಲಿ ಆಗುವಂತಹ ವಿಷಯಗಳು. ಈ ಇವಲ್ಯೂಷನ್ನಲ್ಲಿ ನೀರು ಮೊದಲು ದಪ್ಪ ಆಗುತ್ತೆ. ದಾಸವಾಳದಲ್ಲಿ ಇರುವಂತಹ ಸ್ಯಾಪ್, ಅಂದರೆ ಗಿಡದಲ್ಲಿರುವಂತಹ ನೀರಿಗೆ ಸ್ಯಾಪ್ ಅಂತೀವಿ ನಾವು, ಆ ಸ್ಯಾಪ್ ದಪ್ಪ ಆಗುತ್ತೆ. ಅದೇ ಸ್ಯಾಪ್ ಕಳ್ಳಿಗಿಡಕ್ಕೆ ಬಂದಾಗ ಹಾಲಿನ ಥರ ಇರುತ್ತೆ. ಸ್ವರ್ಣಕ್ಷೀರಿಯಲ್ಲಿ ಗೋಲ್ಡನ್ ಮಿಲ್ಕ್ ಅಂತೀವಿ ನಾವು, ಅಂದರೆ ಬಂಗಾರದ ಕಲ್ಲರ್ನ ಸ್ಯಾಪ್ ಇರ್ತದೆ. ಅದೇ ರೀತಿ ಟೆರೋಕಾರ್ಪಸ್ ಅಂತ ಹೇಳುವ ಒಂದು ಮರದಲ್ಲಿ ರಕ್ತದಂತಹ ಸ್ಯಾಪ್ ಇರುತ್ತೆ. ಈ ಸ್ಯಾಪ್ ಅನ್ನುವ ವಿಷಯ ಮರ ಗಿಡ ಬಳ್ಳಿಗಳ ತೊಗಟೆಯಲ್ಲಿರುತ್ತೆ. ಯಾಕೆ ಗೊತ್ತಾ? ಬಾಹ್ಯ ಪ್ರಪಂಚದಿಂದ ಆ ಗಿಡ ಮರ ಬಳ್ಳಿಗಳಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಬೇಕಾಗಿ. ಈ ಸ್ಯಾಪ್ನಲ್ಲಿ ಸೆಕೆಂಡ್ರಿ ಮೆಟಾಬಲೈಟ್ಸ್ ಮತ್ತು ಪೆಪ್ಟೈಡ್ಸ್ ಜಾಸ್ತಿ ಇರ್ತವೆ, ಅವು ಆ ಗಿಡ ಮರ ಬಳ್ಳಿಗಳನ್ನು ಪ್ರೊಟೆಕ್ಷನ್ ಮಾಡ್ತವೆ. ಯೂಕಲಿಪ್ಟಸ್ ಮರದಲ್ಲಿ ಬರುವ ಎಣ್ಣೆ, ಅದೇ ರೀತಿ ಧೂಪದ ಮರದಲ್ಲಿ ಬರುವ ಅಂಟು ಕೂಡ ಆ ಗಿಡಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅವುಗಳಲ್ಲೂ ಸೆಕೆಂಡ್ರಿ ಮೆಟಾಬಲೈಟ್ಸ್ ಇರುತ್ತೆ. ಹೆಚ್ಚಿನ ಪ್ರಾಣಿ ಪಕ್ಷಿಗಳು ಯೂಕಲಿಪ್ಟಸ್ನ ಎಲೆಯನ್ನು ತಿನ್ನಲಾರವು, ಆದರೆ ಮೂರು ಪ್ರಭೇದದ ಪ್ರಾಣಿಗಳು ಅದನ್ನು ತಿನ್ನಬಹುದು. ಕೋಆಲಾ ಅನ್ನುವ ಪ್ರಾಣಿ ಯೂಕಾಲಿಪ್ಟಸನ್ನು ತಿನ್ನುವ ಸಾಧ್ಯತೆ ಇದೆ. ಯೂಕಲಿಪ್ಟಸ್ ಎಲೆಯನ್ನು ಜಗಿದು ಅದರಲ್ಲಿರುವ ಎಣ್ಣೆಯನ್ನು ಡೈಜೆಷನ್ ಮಾಡುವಂತಹ ಸಾಧ್ಯತೆ ಕೋಆಲಾದಲ್ಲಿ ಇದೆ. ಈ ಎಣ್ಣೆ ಇರುವ ಕಾರಣದಿಂದ ಯೂಕಲಿಪ್ಟಸ್ ಎಲೆಗೆ ವೈರಿಗಳು ತುಂಬ ಕಡಿಮೆ. ಬರೀ ಮೂರು ಪ್ರಭೇದದ ವೈರಿಗಳು ಅಂದರೆ ಜಾಸ್ತಿ ಅಲ್ಲ. ಇವಲ್ಯೂಷನ್ ಹೇಗೆ ಸಾಂದರ್ಭಿಕವಾಗಿ ಹಂತ ಹಂತವಾಗಿ ಬರುತ್ತೋ ಅದೇ ರೀತಿ ಸಂಶೋಧನೆ ಕೂಡ ಹಂತ ಹಂತವಾಗಿಯೇ ಮಾಡಬೇಕು. ಒಂದು ಆ್ಯಪಲ್ ಬಿದ್ದ ತಕ್ಷಣ ನ್ಯೂಟನ್ನಿಗೆ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಯೋಚನೆ ಬಂದಾಗ, ಅದೇ ರೀತಿ ಅದೇ ಸ್ಥಾನದಲ್ಲಿ ಒಬ್ಬ ಬಯಾಲಜಿಸ್ಟ್ ಇದ್ದರೆ ಅವನಿಗೆ ಇನ್ನೊಂದು ಯೋಚನೆ ಬರಬಹುದಾಗಿತ್ತು. ಒಂದು ಚರ್ಮದ ಮೇಲೆ ಸಂಶೋಧನೆ ಮಾಡುವ ವಿಜ್ಞಾನಿಯು ಅದೇ ಆ್ಯಪಲನ್ನು ನೋಡಿದಾಗ ಬೇರೆ ರೀತಿಯಲ್ಲಿ ಯೋಚಿಸಬಹುದಾಗಿತ್ತು. ಒಬ್ಬ ಸಸ್ಯವಿಜ್ಞಾನಿಯು ಇದರ ಒಳಗಡೆ ಇರುವ ಬೀಜ ಒಡೆಯದಂತೆ ಎಂತಹ ಉಪಾಯ ಅಡಗಿರಬಹುದು ಎಂದು ಯೋಚಿಸುತ್ತಿದ್ದ. ಈ ರೀತಿ ವಿವಿಧ ಕೋನಗಳಿಂದ ಯೋಚಿಸುವ ವಿಜ್ಞಾನಿಗಳ ಸಮೂಹವೇ ಆಟ್ರಮೆಟ್ ಪ್ಲಾಂಟ್ ಸೈನ್ಸ್ ಲ್ಯಾಬ್ನಲ್ಲಿ ಇದೆ. ಸೂರ್ಯಕಾಂತಿ ಬೀಜದ ಬೆಳೆಯನ್ನು ನೋಡಿದಾಗ ರೈತ ಏನು ಯೋಚನೆ ಮಾಡ್ತಾನೆ ಗೊತ್ತಾ? ಎಷ್ಟು ಕ್ವಿಂಟಲ್ ಬೀಜ ಬರಬಹುದು, ನನಗೆ ಎಷ್ಟು ದುಡ್ಡು ಬರಬಹುದು ಎಂದು ಯೋಚಿಸ್ತಾನೆ. ಪ್ಲಾಂಟ್ ಸೈನ್ಸ್ನ ವಿಜ್ಞಾನಿ ಆದರೆ ಅವನೇನು ಯೋಚಿಸಬಹುದು? ಪ್ಲಾಂಟ್ ಸೈನ್ಸ್ನ ವಿಜ್ಞಾನಿಗಳ ಪ್ರಕಾರ ಸೂರ್ಯಕಾಂತಿ ಅನ್ನೋದು ಒಂದು ಹೂವಲ್ಲ, ಹಲವು ಹೂವುಗಳ ಸಮೂಹ, ಪುಷ್ಪಗುಚ್ಛ ಅಂತ ಹೇಳ್ಬೋದು.
ಅದು ಒಂದೇ ರೀತಿಯ ಹೂಗಳಲ್ಲ ಅದರಲ್ಲಿ ಎರಡು ವಿಧದ ಹೂಗಳಿವೆ ಸೂರ್ಯಕಾಂತಿಯ ಬಗ್ಗೆ ಹಂತ ಹಂತವಾಗಿ ಏನು ತಿಳಿದಿದೆ ಗೊತ್ತಾ ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಅಂದ್ರೆ ಸೂರ್ಯಕಾಂತಿ ಅನ್ನುವ ಪುಷ್ಪ ಬೆಳಗಿನ ಜಾವ ಪೂರ್ವದ ಕಡೆ ಇದ್ದರೆ ಸಾಯಂಕಾಲದ ಹೊತ್ತು ಅದು ಪಶ್ಚಿಮದ ಕಡೆ ಇರುತ್ತೆ ಇದಕ್ಕೆ ಕಾರಣ ಏನು ಹೆಲಿಯೋಟ್ರಾಪಿಸಂ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯನ ಕಿರಣಗಳನ್ನು ಗ್ರಹಿಸುವಂತ ಕಣಗಳು ಸೂರ್ಯಕಾಂತಿಯಲ್ಲಿವೆ ಆ ಗ್ರಹಣ ಶಕ್ತಿಯಿಂದಾಗಿ ಅವು ಪೂರ್ವದ ಕಡೆಗೆ ತಿರುಗುತ್ತವೆ ತದನಂತರ ಸೂರ್ಯನು ಪಶ್ಚಿಮದ ಕಡೆಗೆ ಹೋದಂತೆ ಅವು ಪಶ್ಚಿಮದ ಕಡೆಗೆ ತಿರುಗುತ್ತವೆ ಇದು ಮೊದಲು ತಿಳಿದ ವಿಷಯ ಆದರೆ ಇತ್ತೀಚೆಗೆ ಇನ್ನೊಂದು ಹಂತದಲ್ಲಿ ಇನ್ನೊಂದು ಬೆಳವಣಿಗೆ ನಡೆದಿದೆ ವಿಜ್ಞಾನಿಗಳು ಸೂರ್ಯಕಾಂತಿ ಗಿಡವನ್ನು ಕತ್ತಲಿನಲ್ಲಿ ಇಟ್ಟಾಗಲೂ ಸೂರ್ಯಕಾಂತಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ವಾಲಿತು ಇದರಿಂದ ತಿಳಿಯುವುದೇನೆಂದರೆ ಸೂರ್ಯಕಾಂತಿಯ ಜೀನ್ಸ್ನಲ್ಲೇ ಪೂರ್ವದಿಂದ ಪಶ್ಚಿಮದ ಕಡೆಗೆ ತಿರುಗುವಂತಹ ಜೀನ್ ಇದೆ ಆದರೆ ಮೊದಲ ಬಾರಿಗೆ ಅದರ ಕಣಗಳು ಪೂರ್ವ ಯಾವುದು ಎಂದು ತಿಳ್ಕೊಳ್ಬೇಕು ಇಲ್ಲದಿದ್ದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವ ಸಾಧ್ಯತೆ ಕಮ್ಮಿ ಆದರೆ ಒಂದು ಸೂರ್ಯಕಾಂತಿ ಗಿಡವು ಜಾಸ್ತಿ ಬೆಳೆದಾಗ ಪಶ್ಚಿಮದ ಕಡೆಗೆ ಮಾತ್ರ ಇರ್ತದೆ ಯಾಕೆ ಗೊತ್ತಾ ಪಶ್ಚಿಮದ ಕಡೆಯಿಂದ ಬರುವ ಬಿಸಿಲು ಜಾಸ್ತಿ ಸೂರ್ಯಕಾಂತಿ ಗಿಡದಲ್ಲಿ ಏನಾಗ್ತದೆ ಗೊತ್ತಾ ಎರಡು ವಿಧಾನದಿಂದ ಸೂರ್ಯಕಾಂತಿ ಪೂರ್ವದಿಂದ ಪಶ್ಚಿಮಕ್ಕೆ ವಾಲುತ್ತದೆ ಒಂದನೇ ವಿಧಾನ ಏನಂದರೆ ಸೂರ್ಯಕಾಂತಿ ಗಿಡದಲ್ಲಿ ಜೀವಕೋಶಗಳು ಒಂದು ಕಡೆ ಬೆಳಿಗ್ಗೆ ಬೆಳೆದರೆ ಇನ್ನೊಂದು ಕಡೆ ರಾತ್ರಿ ಬೆಳೆಯುತ್ತವೆ ಇದರಿಂದಾಗಿ ಪೂರ್ವದಿಂದ ಪಶ್ಚಿಮ ಪಶ್ಚಿಮದಿಂದ ಪೂರ್ವ ಹೂವು ತಿರುಗುತ್ತದೆ ಅದೇ ರೀತಿ ಸೂರ್ಯಕಾಂತಿಯಲ್ಲಿರುವ ಜೀವಕೋಶದಲ್ಲಿರುವ ನೀರು ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಹಗಲು ಮತ್ತು ರಾತ್ರಿ ಹರಿಯುತ್ತದೆ ಇದರಿಂದಾಗಿ ಸೂರ್ಯಕಾಂತಿಯ ಕಾಂಡ ಬಗ್ಗಿ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ ಸೂರ್ಯಕಾಂತಿಯ ಕಥೆಯಲ್ಲೇ ಮುಳುಗಿದ್ದೀರಾ ಇನ್ನೊಂದು ದೃಷ್ಟಿಕೋನದಿಂದ ಇಲ್ಲಿ ಯೋಚಿಸಬಹುದು ಯೋಚಿಸಿದ್ರ ನೀವು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಸೂರ್ಯನ ಕಿರಣಗಳನ್ನು ಅಪ್ಪಳಿಸಿಕೊಳ್ಳುವ ಸೂರ್ಯಕಾಂತಿಯು ಬಾಡದೆ ತುಂಬ ಚೆನ್ನಾಗಿ ಬೆಳೆದು ಲವಲವಿಕೆಯಿಂದಲೇ ಇರ್ತದೆ ಇದು ಹೇಗೆ ಸಾಧ್ಯ ಅಂದರೆ ಸೂರ್ಯಕಾಂತಿಯಲ್ಲಿ ಸೂರ್ಯನನ್ನು ಸೂರ್ಯನ ಕಿರಣಗಳನ್ನು ತಡೆಯುವಂತಹ ಏನೋ ಒಂದು ವಿಚಾರ ಇರಬೇಕು ಅದೇ ಸೆಕೆಂಡ್ರಿ ಮೆಟಾಬೊಲೈಟ್ ಅದಕ್ಕೆ ಸಿನಫೇಟ್ ಈಸ್ಟರ್ಸ್ ಅಂತಾರೆ ಸೂರ್ಯಕಾಂತಿ ಮಾತ್ರ ಅಲ್ಲ ಎಲ್ಲ ಎಲೆಗಳಲ್ಲೂ ಈ ಭಾಗ ಇದೆ ಇಂತಹ ಹಲವು ಕೆಮಿಕಲ್ಸ್ ಇವೆ ಅವು ಸೂರ್ಯನ ಕಿರಣಗಳಿಂದ ಎಲೆಗಳನ್ನು ರಕ್ಷಿಸುತ್ತವೆ ಸ್ವಲ್ಪ ವಯಸ್ಸಾದಾಗ ಹಲವರಿಗೆ ಮುಖದಲ್ಲಿ ಭಂಗು ಅಂತ ಬರುತ್ತೆ ಪಿಗ್ಮೆಂಟೇಷನ್ ಇದು ಸೂರ್ಯನ ಬೆಳಕಿನಿಂದ ಜಾಸ್ತಿ ಆಗುತ್ತೆ ಅಂದರೆ ಸೂರ್ಯನ ಬೆಳಕಿಗೆ ನೀವು ಜಾಸ್ತಿ ಎಕ್ಸ್ಪೋಸ್ ಆದರೆ ಅದು ಇನ್ನೂ ಡಾರ್ಕ್ ಆ್ಯಂಡ್ ಡಾರ್ಕ್ ಆಗಿ ಅದು ತುಂಬ ಕೆಟ್ಟದಾಗಿ ಬ್ಲ್ಯಾಕ್ ಆಗುತ್ತೆ ಹಾಗಾದರೆ ಈ ಸಸ್ಯಗಳಲ್ಲಿರುವಂತಹ ಸಿನಫೇಟ್ ಈಸ್ಟರ್ನಿಂದ ಈ ಸೂರ್ಯಕಿರಣಗಳನ್ನು ತಡೆದು ಅದನ್ನು ಕಡಿಮೆ ಮಾಡಬಹುದು ಅಂತ ನಾವು ಯೋಚಿಸಿದ್ವಿ ಅದು ನಿಜ ಆಯಿತು ಕೆಲವು ಎಲೆಗಳು ಬಿಳಿ ಬಣ್ಣ ತಾಳ್ತವೆ ಅದು ಹೇಗೆ ಗೊತ್ತಾ ಮೆಲನಿನ್ನಂತಹ ವಿಷಯ ಈವನ್ ಪ್ಲಾಂಟ್ಸ್ನಲ್ಲೂ ಇದೆ ಆ ಮೆಲನಿನ್ ಫಾರ್ಮೇಷನ್ ಆಗುವಾಗ ಅದನ್ನು ತಡೆಗಟ್ಟುವಂತಹ ಇನ್ನೊಂದು ಸೆಕೆಂಡ್ರಿ ಮೆಟಾಬೊಲೈಟ್ ಬರುತ್ತೆ ಆ ಸೆಕೆಂಡ್ರಿ ಮೆಟಾಬೊಲೈಟ್ ಬಂದಂಗೆ ಹಸಿರು ಬಣ್ಣ ಬಿಟ್ಟು ಆ ಪರ್ಟಿಕ್ಯುಲರ್ ಎಲೆ ಇದೆಯಲ್ಲ ಅದು ಬೆಳ್ಳಗಾಗತ್ತೆ ಆ ರಾಸಾಯನಿಕವನ್ನು ಸಿನಫೇಟ್ ಈಸ್ಟರ್ ಜೊತೆ ಮಿಕ್ಸ್ ಮಾಡಿ ಹಚ್ಚಿದರೆ ಭಂಗು ಹೊರಟೋಗತ್ತೆ ಪಿಗ್ಮೆಂಟೇಷನ್ ಕಡಿಮೆ ಆಗತ್ತೆ ನಮ್ಮ ಸ್ಕಿನ್ನಿನ ಸುಕ್ಕು ಕಮ್ಮಿ ಆಗತ್ತೆ ಸ್ಕಿನ್ ಬೆಳಗಾಗತ್ತೆ ಯಾವುದೇ ಆಕ್ಸಿಡೆಂಟಿಂದ ಆದ ಗಾಯ ಅದು ಅಲ್ಲದೆ ಆಕ್ನೆ ಅಂದರೆ ಪಿಂಪಲ್ಸಿಂದ ಆದ ಗಾಯ ಕೆಲವು ಕಜ್ಜಿಯಿಂದ ಆದ ಗಾಯ ಜಾಸ್ತಿ ತುರಿಸ್ಕೊಂಡ್ರೆ ಆದ ಗಾಯ ಇದೆಲ್ಲವೂ ಹೀಲಿಂಗ್ ಆಗಬೇಕಾದ್ರೆ ಡಾರ್ಕ್ ಪಿಗ್ಮೆಂಟೇಷನ್ ಅಂದರೆ ಕಲೆಗಳು ಉಳಿಯುತ್ತವೆ ಆ ಕಲೆಗಳನ್ನು ನಾವು ಹೋಗಲಾಡಿಸ್ಬೋದು ಇದು ಸಸ್ಯಶಾಸ್ತ್ರದ ದೊಡ್ಡ ವಿಸ್ಮಯನೇ ಅಲ್ವೇ ಡಾಕ್ಟ್ರೆ ಇವತ್ತಿನ ಸಂಚಿಕೆಯ ವಿಚಾರ ಹೈಪರ್ ಪಿಗ್ಮೆಂಟೇಷನ್ ಈ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಏನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೀವು ನೋಡಿರಬಹುದು ಮುಖದಲ್ಲಿ ಕಪ್ಪು ಮತ್ತು ಕಂದು ಬಣ್ಣದ ಕಲೆಗಳು ಕಾಣಿಸ್ಕೊಳ್ಳುವಂಥದ್ದು ಇದಕ್ಕೆ ಹೈಪರ್ ಮೆಲನೋಸಿಸ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ ಇದು ಮುಖ್ಯವಾಗಿ ಮೆಲನಿನ್ ಶೇಖರಣೆಯಿಂದ ಉತ್ಪತ್ತಿಯಾಗುತ್ತೆ ಅದಕ್ಕೆ ನಾವು ಅದನ್ನು ಹೈಪರ್ ಮೆಲನೋಸಿಸ್ ಅಂತ ಹೇಳುವಂಥದ್ದು ಇದು ಸಾಮಾನ್ಯವಾಗಿ ನಿರುಪದ್ರವಿ ಪ್ರಾಬ್ಲಮ್ ಅಂತ ಹೇಳ್ಬೋದು ಅಂದರೆ ಇದರಿಂದ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ ಅಥವಾ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ ಆದರೆ ಇದನ್ನು ಅನುಭವಿಸೋರಿಗೆ ಮಾತ್ರ ಒಂದು ರೀತಿ ಸಾಮಾಜಿಕ ಮುಜುಗರ ಇರುತ್ತೆ ಸ್ವಲ್ಪ ಜನರಲ್ಲಿ ಬೆರೆಯೋದಕ್ಕೆ ಅವರು ಹಿಂಜರಿತಾರೆ ಸೊ ಒಂದು ರೀತಿಯಲ್ಲಿ ಸೈಕಲಾಜಿಕಲ್ ತೊಂದರೆ ಕೊಡುವಂಥದ್ದು ಅಂತ ಹೇಳ್ಬೋದು ಡಾಕ್ಟ್ರೇ ಈ ಹೈಪರ್ ಪಿಗ್ಮೆಂಟೇಷನ್ ಯಾಕಾಗತ್ತೆ ಈ ಹೈಪರ್ ಪಿಗ್ಮೆಂಟೇಷನ್ ಅನ್ನೋದು ಒಂದು ಕಾರಣ ಅಲ್ಲ ಹಲವಾರು ಕಾರಣಗಳಿಂದ ಬರುತ್ತೆ ಮುಖ್ಯವಾಗಿ ಫೋಟೋ ಏಜಿಂಗ್ ಅಂತ ಹೇಳ್ತೀವಿ ಅಂದರೆ ಸೂರ್ಯನ ಶಾಖ ಮತ್ತು ಅತಿನೇರಳೆ ಕಿರಣಗಳಿಂದ ನಮ್ಮ ಚರ್ಮ ಡ್ಯಾಮೇಜ್ ಆಗಿ ಅದರಿಂದ ಆಗುವಂತಹ ಹೈಪರ್ ಪಿಗ್ಮೆಂಟೇಷನ್ ಇದಕ್ಕಾಗಿ ಈ ಸೂರ್ಯನಿಂದ ತಪ್ಪಿಸಿಕೊಳ್ಳಿಕ್ಕೆ ಹೆಚ್ಚು ಮೆಲನಿನ್ ಉತ್ಪಾದನೆ ಉಂಟಾಗುತ್ತದೆ ಅದನ್ನು ನೀವು ಟ್ಯಾನಿಂಗ್ ಅಥವಾ ಸನ್ಬರ್ನ್ ಅಂತ ಕರಿಬೋದು ಇದೇ ಮುಂದುವರೆದು ಸ್ಕಿನ್ ಕ್ಯಾನ್ಸರ್ ಕೂಡ ಆಗುವಂತಹ ಒಂದು ತೊಂದರೆ ಇದೆ ಆಮೇಲೆ ಹಾರ್ಮೋನಲ್ ಇಶ್ಯೂಸ್ ಹಾರ್ಮೋನಲ್ ಅಂದರೆ
ಒಂದು ಮೆಲಾಸ್ಮಾ ಅಂತ ಕರಿತೀವಿ ಇದನ್ನು. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಗರ್ಭಿಣಿಯರಲ್ಲಾದರೆ ಅದಕ್ಕೆ ಕ್ಲೋಆಸ್ಮಾ ಅಂತ ಕರಿತೀವಿ. ಹಾಗೆ ಕೆಲವು ಥೈರಾಯ್ಡ್ ಮತ್ತು ಎಡ್ರಿನಲ್ಸ್ ತೊಂದರೆಯಿಂದ ಬರಬಹುದು. ಅದೇ ರೀತಿ ಕೆಲವು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಈ ರೀತಿ ಹಾರ್ಮೋನ್ ಗುಳಿಗೆಗಳನ್ನು ತಗೊಳ್ಳೋದ್ರಿಂದ ಬರ್ಬೋದು. ಇನ್ನು ಪೋಸ್ಟ್ ಇನ್ಫ್ಲಮೇಟ್ರಿ ಹೈಪೋಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಅಂದರೆ ಈ ಮೊಡವೆ ಅಥವಾ ಕೆಲವು ಗುಳ್ಳೆಗಳು ಬಂದು ಹೋದ ಮೇಲೆ ಉಳಿಯುವಂತಹ ಕಲೆ. ಹಾಗೆ ಕೆಲವು ಕೃತಕ ಕೆಮಿಕಲ್ಸ್ ಬಳಸಿ ಮಾಡಿರುವಂತಹ ಹಲವಾರು ಕ್ರೀಮ್ಗಳಿರಬಹುದು, ಕೆಮಿಕಲ್ಸ್ ಉಪಯೋಗಿಸಿರುವಂತಹ ಲೋಷನ್ಗಳಿರ್ಬೋದು, ಇವುಗಳ ಬಳಕೆಯಿಂದ ಅಲರ್ಜಿಯಿಂದಾಗಿ ಉಂಟಾಗಿ ಇರಿಟೇಷನ್ ಏನಾಗುತ್ತೆ ಅದರ ನಂತರ ಉಳಿಯುವಂತಹ ಕಲೆ ಇರ್ಬೋದು. ಇನ್ನು ಫೋಟೋ ಸೆನ್ಸಿಟಿವಿಟಿ ಹೆಚ್ಚು ಮಾಡುವಂತಹ ಕೆಲವು ಔಷಧಿಗಳನ್ನು ತಗೊಳ್ತಾ ಇರುವಾಗ, ಅಂದರೆ ಆ್ಯಂಟಿ ಮಲೇರಿಯಲ್ಸ್ ಇರ್ಬೋದು ಅಥವಾ ಈ ಅಪಸ್ಮಾರಕ್ಕೆ ತಗೊಳ್ಳುವಂಥ ಔಷಧಿಗಳು, ಡಯೂರಿಟಿಕ್ಸ್ ಇರ್ಬೋದು, ಇಂಥ ಕೆಲವು ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದಾಗ ನಮ್ಮ ಹೈಪಿಗ್ಮೆಂಟೇಷನ್ ನಮ್ಮ ಚರ್ಮದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಕೆಲವು ರೋಗಗಳಿಂದ ಅಂದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಜಠರದ ಕಾಯಿಲೆ ಏನಿದೆ ಮತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಈ ಥರದ ತೊಂದರೆಗಳು, ಕೆಲವು ವೈಟಮಿನ್ ಡೆಫಿಷಿಯನ್ಸಿಯಲ್ಲಿ ಕೂಡ ಇದು ಕಂಡುಬರುತ್ತೆ. ಬಟ್ ಇವೆಲ್ಲದರಲ್ಲಿ ಮುಖ್ಯವಾದ ಪಾತ್ರ ವಹಿಸುವಂಥದ್ದು ಮೆಲನಿನ್ ಅನ್ನೋದು. ಇದರ ಜೊತೆಯಲ್ಲಿ ಟೈರೋಸಿನೇಸ್ ಅನ್ನುವ ಒಂದು ಎನ್ಝೈಮ್ ಕೂಡ ಇದಕ್ಕೆ ಸಹಾಯ ಮಾಡುತ್ತೆ. ಡಾಕ್ಟ್ರೇ, ಈ ಹೈಪರ್ ಪಿಗ್ಮೆಂಟೇಷನ್ಗೆ ಯಾವ್ಯಾವ ಚಿಕಿತ್ಸೆಗಳಿವೆ? ಇದರಲ್ಲಿ ಮುಖ್ಯವಾಗಿ ನಾವು ಮೆಲನಿನ್ನನ್ನು ನಿಯಂತ್ರಿಸುವಂತಹ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿರುವಂತಹ ಟೈರೋಸಿನೇಸ್ ಅಂತ ಇನ್ನೊಂದು ಎನ್ಝೈಮ್ ಇದೆ, ಅದರ ಇನ್ಹಿಬಿಷನ್ ಕೂಡ ಅಗತ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಸಂಶೋಧನೆ ಮಾಡಿದಾಗ ನಮಗೆ ಹಲವಾರು ವಿಷಯಗಳು ತಿಳಿದು ಬಂತು. ಇನ್ಫ್ಯಾಕ್ಟ್ ಹಲವಾರು ಸಸ್ಯಗಳ ಸೆಕೆಂಡ್ರಿ ಮೆಟಬಲೈಟ್ಸ್ಗಳಲ್ಲಿ ಈ ಟೈರೋಸಿನೇಸ್ ಇನ್ಹಿಬಿಷನ್ ಶಕ್ತಿಯನ್ನು ಕಂಡುಹಿಡಿದ್ವಿ ನಾವು ಇದರ ಬಯೋಎಸ್ಎ ನಡೆಸಿದಾಗ. ಮತ್ತು ಇನ್ನೊಂದು ನೀವು ಕೇಳಿರ್ಬೋದು ಈಗ ಸಿನಾಪೆಲ್ ಮ್ಯಾಲಿಯೇಟ್ ಅಂತ ಹೇಳಿಬಿಟ್ಟು, ಇದು ಹಲವಾರು ಎಲೆಗಳಲ್ಲಿ ಕಂಡುಬರುತ್ತೆ. ಇದರ ಒಂದು ಮುಖ್ಯ ಕೆಲಸ ಏನಂದರೆ ಈ ಎಲೆಗಳಿಂದ ಅಥವಾ ಗಿಡಕ್ಕೆ ಆಗುವಂತಹ ಅತಿ ನೆರಳೆಯಿಂದ ಆಗುವಂತಹ ಡ್ಯಾಮೇಜ್ ಏನಿದೆ ಅದನ್ನು ತಡೆಹಿಡಿಯುವಂಥದ್ದು. ಸೊ ನಾವು ಈ ಎಲ್ಲ ಒಂದು ಔಷಧಿಗಳು ತತ್ವವನ್ನು ಸಮೀಕರಿಸಿ ನಾವು ಎರಡು ರೀತಿಯ ಪ್ರಾಡಕ್ಟನ್ನು ಈ ತೊಂದರೆಗೆ ಹೊರತಂದಿದ್ದೀವಿ. ಪ್ಲಾಂಟ್ ಸೈನ್ಸ್ನಿಂದ ಆ್ಯಂಟಿ ಬ್ಲೆಮಿಷ್ ಕ್ರೀಮ್ ಹಾಗೂ ಆ್ಯಂಟಿ ಹೈಪರ್ ಪಿಗ್ಮೆಂಟೇಷನ್ ಕ್ರೀಮ್ ಎಂದು ಹೇಳಿ. ಆ್ಯಂಟಿ ಬ್ಲೆಮಿಷ್ ಕ್ರೀಮ್ ಬಂದುಬಿಟ್ಟು ಇದು ತಕ್ಷಣ ಒಂದು ಉಪಯೋಗಕಾರಿಯಾಗುವಂಥ ಔಷಧಿಗಳು. ಅದೇ ಆ್ಯಂಟಿ ಹೈಪರ್ ಪಿಗ್ಮೆಂಟೇಷನ್ ಕ್ರೀಮ್ ಏನಿದೆ ಅದನ್ನು ಸತತವಾಗಿ ಬಳಸ್ತಾ ಇದ್ದಲ್ಲಿ ನಮ್ಮ ಕಾಂತಿ ವರ್ಧನೆಗೆ ಮತ್ತು ಕಾಂತಿಯನ್ನು ರಕ್ಷಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ಈ ಎರಡು ಕ್ರೀಮ್ಗಳಲ್ಲಿ ನಮಗೆ ಉತ್ತಮ ಫಲಿತಾಂಶ ದೊರೆತಂತಹ ಸೆಕೆಂಡ್ರಿ ಮೆಟಬಲೈಟ್ಸ್ ಹಾಕಿದ್ದೀವಿ. ಅದರಲ್ಲಿ ಉದಾಹರಣೆಗೆ ಹೇಳ್ಬೋದಾದರೆ ದ್ರಾಕ್ಷಿ ಹಣ್ಣಲ್ಲಿರುವ ರೆಸ್ವೆರೆಟ್ರಾಲ್ ಇರ್ಬೋದು, ಅಥವಾ ಲೆಮನ್ನಲ್ಲಿರುವಂತಹ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ಸ್ ಇರ್ಬೋದು, ಅಥವಾ ಪಪಾಯದಲ್ಲಿರುವಂಥ ಪಪಾಯನ್ ಎನ್ನುವ ಒಂದು ಎನ್ಝೈಮ್ ಇರ್ಬೋದು. ಇವಕ್ಕೆಲ್ಲ ಲೈಟ್ನಿಂಗ್ ಎಫೆಕ್ಟ್, ಸ್ಕಿನ್ ಲೈಟ್ನಿಂಗ್ ಎಫೆಕ್ಟ್ ಇರುತ್ತೆ. ಹಾಗೂ ಪ್ರಿಯಂಗು, ಪದ್ಮಕ, ಗ್ಲಿಸರೈಸ ಇವುಗಳಲ್ಲಿರುವಂತಹ ಟೈರೋಸಿನೇಸ್ ಇನ್ಹಿಬಿಟ್ರಿ ಸೆಕೆಂಡ್ರಿ ಮೆಟಬಲೈಟ್ಸ್ ಹಾಗೂ ಬಲ ಮತ್ತು ಪುನರ್ನವ ಮುಂತಾದ ಎಲೆಗಳಲ್ಲಿ ಇರುವಂತಹ ಸಿನೆಪಾಯಿಲ್ ಮ್ಯಾಲಿಯೇಟ್ ಏನಿದೆ ಇವುಗಳನ್ನೆಲ್ಲ ಉಪಯೋಗಿಸಿ ನಾವು ಈ ಕ್ರೀಮನ್ನು ತಯಾರಿಸಿದ್ದೇವೆ. ಇಷ್ಟೇ ಅಲ್ಲದೆ ನಮ್ಮ ಎಲ್ಲ ಕ್ರೀಮ್ಗಳಂತೆಯೇ ಇದರಲ್ಲೂ ನಾವು ಯಾವ ಕೃತಕ ಫ್ಲೇವರ್ಸ್ ಇರ್ಬೋದು, ಫ್ರೇಗ್ರೆನ್ಸ್ ಇರ್ಬೋದು ಅಥವಾ ಕಲರ್ಸ್ ಯಾವುದನ್ನು ಬಳಸಿಲ್ಲ. ಹಾಗೂ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಮೊದಲು ಉದಾಹರಣೆಗೆ DMDM ಇರ್ಬೋದು ಅಥವಾ ಪ್ಯಾರಬೆನ್ಸ್ ಇರ್ಬೋದು ಅಂತಹ ಯಾವ ಪ್ರಿಸರ್ವೇಟಿವ್ ಕೂಡ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಸತತವಾಗಿ ನಿರಂತರವಾಗಿ ಉಪಯೋಗಿಸಲಿಕ್ಕೆ ತುಂಬ ಸುರಕ್ಷಿತವಾದ ಕ್ರೀಮ್. ಪ್ಲಾಂಟ್ ಸೈನ್ಸ್ ಆಂಟಿ ಹೈಪೋ ಪಿಗ್ಮೆಂಟೇಷನ್ ಕ್ರೀಮ್. ಸಸ್ಯರಾಶಿಯನ್ನು ಮಳೆ ಗಾಳಿ ಬಿಸಿಲಿನಿಂದ ಹಾನಿಯಾಗದಂತೆ ಕಾಪಾಡುವ ಸೆಕೆಂಡರಿ ಮೆಟಬಲೈಟ್ಸ್ಗಳಿಂದ ಜಗತ್ತಿನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪ್ಲಾಂಟ್ ಸೈನ್ಸ್ ಆಂಟಿ ಹೈಪೋ ಪಿಗ್ಮೆಂಟೇಷನ್ ಕ್ರೀಮ್ ತಯಾರಾಗಿದೆ. ಪ್ಲಾಂಟ್ ಸೈನ್ಸ್ ಆಂಟಿ ಹೈಪೋ ಪಿಗ್ಮೆಂಟೇಷನ್ ಕ್ರೀಮ್ ಚರ್ಮದ ಮೆಲಾನಿನ್ ಇಂಬ್ಯಾಲೆನ್ಸ್ ನಿಯಂತ್ರಿಸುವ ಮೂಲಕ ಚರ್ಮದ ಸಹಜ ಬಣ್ಣವನ್ನು ಕಾಪಾಡುತ್ತದೆ. ಚರ್ಮದ ಕಲೆಗಳನ್ನು ಹೋಗಲಾಡಿಸುತ್ತದೆ, ಚರ್ಮದ ನೈಜ ಕಾಂತಿಯನ್ನು ಕಂಗೊಳಿಸುತ್ತದೆ. ಚರ್ಮಕ್ಕೆ ಹಾನಿ ಮಾಡುವ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ.
ಪ್ಲಾಂಟ್ ಸೈನ್ಸ್ ಆಂಟಿಬಯೋಟಿಕ್ ಸೈಡ್ ಎಫೆಕ್ಟ್ಸ್ ಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್ ಆಂಟಿ ಹೈಪೋಪಿಗ್ಮೆಂಟೇಷನ್ ಕ್ರೀಮ್ ಚರ್ಮದ ಕಲೆಗಳನ್ನು ಯಶಸ್ವಿಯಾಗಿ ತಡೆಗಟ್ಟುವ ಅಂಶವನ್ನು ಹೊಂದಿದೆ ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್ ಆಂಟಿ ಹೈಪೋಪಿಗ್ಮೆಂಟೇಷನ್ ಕ್ರೀಮ್ ಸುರಕ್ಷಿತ ಪರಿಣಾಮಕಾರಿ ವೇಗವಾಗಿ ಫಲಿತಾಂಶವನ್ನು ನೀಡುತ್ತದೆ ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್ ಗೊತ್ತಾಯ್ತಲ್ಲ ವೀಕ್ಷಕರೇ ಇನ್ಮೇಲೆ ನಮ್ಮ ತ್ವಚೆ ನಮ್ಮ ವಯಸ್ಸಿನ ಬಗ್ಗೆ ಸುಳ್ಳು ಹೇಳೋಕಾಗಲ್ಲ ಹಾ ಮುಂದಿನ ವಾರ ಒಂದು ವಿಶೇಷ ಕಂತು ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ನೀವು ನೋಡ್ತಾ ಇದ್ರಿ ಮುಂದಿನ ವಾರ ನೀವು ಕೇಳೋ ಸಮಸ್ಯೆಗೆ ನಮ್ಮ ಅಟ್ರಿಮೇಟ್ ಪ್ಲಾಂಟ್ ಸೈನ್ಸ್ ನಲ್ಲಿ ಏನು ಪರಿಹಾರ ಇದೆ ಅಂತ ನೋಡೋಣ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮಗೆ ಅತಿ ಹೆಚ್ಚು ಕಾಡ್ತಿರೋ ಆ ಸಮಸ್ಯೆನ ನಮ್ಮ ವಾಟ್ಸ್ಆಪ್ ನಂಬರ್ 9845077666 ಗೆ ಎಸ್ಎಂಎಸ್ ಮಾಡಿ ಜಾಸ್ತಿ ಉದ್ದುದ್ದ ಮೆಸೇಜ್ ಕಳಿಸಬೇಡಿ ಎರಡು ಸಾಲಲ್ಲೋ ಅಥವಾ 20 ಪದಗಳಲ್ಲೋ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ ಅತಿ ಹೆಚ್ಚು ಜನ ಯಾವ ತೊಂದ್ರೆ ಬಗ್ಗೆ ನಮಗೆ ಮೆಸೇಜ್ ಮಾಡಿರ್ತಾರೋ ಅದೇ ತೊಂದ್ರೆ ಬಗ್ಗೆ ನಾವು ನಮ್ಮ ಮುಂದಿನ ಕಂತನ್ನ ರೂಪಿಸ್ತೀವಿ ನಿಮ್ಮ ಸಮಸ್ಯೆಗೆ ನಮ್ಮ ಅಟ್ರಿಮೇಟ್ ಪ್ಲಾಂಟ್ ಸೈನ್ಸ್ ನಲ್ಲಿ ಯಾವ ಪರಿಹಾರ ಇದೆ ಅಂತ ಇನ್ನೊಂದಷ್ಟು ಸಸ್ಯರಾಶಿಯ ವಿಸ್ಮಯಗಳ ಜೊತೆ ವಿವರಿಸ್ತೀವಿ ಅಕಸ್ಮಾತ್ ನಮ್ಮ ಕಂತನ್ನ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಚಿಂತೆ ಮಾಡಬೇಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ನಮ್ಮ ವೆಬ್ಸೈಟ್ ಗೆ ಲಾಗಿನ್ ಆಗಿ ಅದು ಇಲ್ವಾ ನಮ್ಮ ವಾಟ್ಸ್ಆಪ್ ನಂಬರ್ 9845077666 ಗೆ ಮೆಸೇಜ್ ಮಾಡಿ ಅಥವಾ 0804112377 ಗೆ ಕಾಲ್ ಮಾಡಿ ನಮ್ಮಲ್ಲಿ ಪ್ರಸಾರ ಆಗಿರೋ ಎಲ್ಲಾ ಕಂತುಗಳನ್ನ ನೀವು ಮತ್ತೆ ನೋಡಬಹುದು ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್ ಪ್ಲಾಂಟ್ ಸೈನ್ಸ್